ಗೆಳೆಯರೆ, ಟಿಆರ್ಪಿ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಒಂದು ರೋಚಕವಾದ ವಿಷಯ ತಿಳಿದುಕೊಳ್ಳೋಣ, ಬನ್ನಿ. ಅಂದು 1800 ಇಸವಿ ಅಕ್ಟೋಬರ್ 2 ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ಎಂಬುವವರು ಮಾಲಂಗಿಯಲ್ಲಿ ಕುಳಿತು ತಲಕಾಡಿನ ಬಗ್ಗೆ ಮಾಹಿತಿಯನ್ನು ದಾಖಲಿಸಿರುವ ವಿಷಯ ಅಚ್ಚರಿ ಎನಿಸುತ್ತದೆ. ಅಷ್ಟಕ್ಕೂ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ಯಾರು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಗೆಳೆಯರೇ, ಆ ದಿನಗಳಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವಿತ್ತು. ಬ್ರಿಟಿಷ್ ಇಂಡಿಯಾ ದೇಶದ ಗವರ್ನರ್ ಜನರಲ್ ಆಗಿದ್ದ ಮಾರ್ಕ್ವಿಸ್ ವೆಲ್ಲೆಸ್ಲಿ ಎಂಬುವವರು ಬ್ರಿಟನ್ನಿನ ಸರ್ಜನ್ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ಅವರಿಗೆ ಮೈಸೂರು ಭಾಗದ ಪ್ರದೇಶವನ್ನು ಸರ್ವೆ ಮಾಡಿ ವ್ಯಾಪಕ ವರದಿ ನೀಡುವಂತೆ ಆದೇಶಿಸಿದ್ದರಂತೆ. ಇದೇ ಉದ್ದೇಶಕ್ಕಾಗಿ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ 1800-1801 ಇಸವಿಯಲ್ಲಿ ಅಂದಿನ ಮೈಸೂರು ಸಂಸ್ಥಾನಗಳಿಗೆ ಒಳಪಟ್ಟ ಸ್ಥಳಗಳಲ್ಲಿ, ನಗರ, ಪಟ್ಟಣ, ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಬದುಕಿನ ವಿವಿಧ ಮುಖಗಳ ಅಧ್ಯಯನ ಮಾಡಿ ಡೈರಿಯ ರೂಪದಲ್ಲಿ ಪ್ರವಾಸ ಕಥನವನ್ನು ದಾಖಲಿಸಿದ್ದಾರೆ. ಮುಂದೆ ತಮ್ಮ ಪ್ರವಾಸ ಕಥನವನ್ನು ಆಂಗ್ಲ ಭಾಷೆಯಲ್ಲಿ ಜರ್ನಿ ಫ್ರಮ್ ಮಡ್ರಾಸ್ ಥ್ರೂ ದಿ ಕಂಟ್ರೀಸ್ ಆಫ್ ಮೈಸೂರ್, ಕೆನರಾ ಅಂಡ್ ಮಲಬಾರ್ ಎಂದು ಗ್ರಂಥವಾಗಿ ರಚಿಸಿದ್ದಾರೆ. ಈ ಗ್ರಂಥದ ಭಾಗ 2 ಪುಟ 162 ಅವರು ದಾಖಲಿಸಿರುವ ಮಾಹಿತಿಯಂತೆ ಇಲ್ಲಿ ಕನ್ನಡಕ್ಕೆ ತರ್ಜುಮೆ ಮಾಡಲಾಗಿದೆ. ಇಲ್ಲಿ 2 ಮಾಲಂಗಿಗಳು ಇವೆ. ಅದರಲ್ಲಿ ಒಂದು ನಾನೀಗ ಇರುವ ಮಾಲಂಗಿ, ಇದನ್ನು ತಡಿ ಮಾಲಂಗಿ ಅಂತ ಕರೀತಾರೆ. ಇನ್ನೊಂದು ಹೊಸ ಮಾಲಂಗಿ, ಇದು ಕಂಪನಿಯ ಸೀಮೆಯೊಳಗಿದೆ. ತಡಿ ಮಾಲಂಗಿ ಒಂದು ಪುಟ್ಟ ತೆರೆದಿಟ್ಟಂತಿರುವ ಹಳ್ಳಿ, ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಇಲ್ಲೊಂದು ಮಣ್ಣಿನ ಕೋಟೆ ಇತ್ತಂತೆ. ಹಿಂದೊಮ್ಮೆ ಮರಾಠರು ಈ ಊರ ಮೇಲೆ ಆಕ್ರಮಣ ಮಾಡಿ ಸಾಕಷ್ಟು ನಾಶ ಮಾಡಿರುತ್ತಾರೆ. ಕಾಲಕ್ರಮೇಣ ಈ ಊರನ್ನು ಆಳ್ತಿದ್ದ ಪಾಳ್ಳೆಗಾರರು ಮೈಸೂರು ದೊರೆಗಳ ಅಧೀನರಾಗುತ್ತಾರೆ. ಈಗ ಆ ವ್ಯವಸ್ಥೆ ಇಲ್ಲ, ಆ ಕುರಿತು ಮಾತುಗಳಿಲ್ಲ. ಈಗ ಇದು ತಲಕಾಡು ಜಿಲ್ಲೆಯ ಭಾಗವಾಗಿದೆ. ಮುಖ್ಯ ಪಟ್ಟಣ ನದಿಯ ಉತ್ತರ ದಡದಲ್ಲಿದೆ. ಈ ಪಟ್ಟಣದಲ್ಲಿ ಸುಮಾರು 200 ಮನೆಗಳಿವೆ. ಇಲ್ಲೊಂದು ಪ್ರಮುಖವಾದ ದೇವಾಲಯವೂ ಇದೆ, ಇಲ್ಲಿನ ಆರಾಧ್ಯ ದೈವ ಈಶ್ವರ. ಈ ಪಟ್ಟಣ ಮತ್ತು ನದಿಯ ಅರಿವಿನ ನಡುವೆ ಒಂದು ದೊಡ್ಡ ಪ್ರಮಾಣದ ಕೋಟೆ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಗುಡಿ ದೇವಾಲಯಗಳು ಇದ್ದವು. ಬಹಳ ವರ್ಷಗಳಿಂದ ಈ ಗುಡಿಗಳು ಮರಳು ದಿಬ್ಬಗಳಿಂದ ಮುಸುಕಲ್ಪಟ್ಟಿವೆ. ಮಾಲಂಗಿಯನ್ನು ಸವರಿಕೊಂಡೆ ನದಿ ಹರಿಯುತ್ತಿದೆ, ಹಾಗೂ ಮಾಲಂಗಿಯ ದಡದಲ್ಲಿ ನೀರಿನ ಆಳ ತುಂಬ ಹೆಚ್ಚಾಗಿದೆ. ಹಾಗಿದ್ದರೂ ಮರಳಿನ ದಿಬ್ಬಗಳು ಎತ್ತರವಾಗಿ ಕಣ್ಣು ಕುಕ್ಕುವಂತೆ ಕಾಣುತ್ತೆ. ನರಸಿಂಹಪುರದಿಂದ ಬರುವ ಯಾತ್ರಿಕರಿಗಂತೂ ಈ ಮರಳು ದಿಬ್ಬಗಳು ವಿಶಿಷ್ಟವಾಗಿ ಕಾಣುತ್ತೆ. ಈ ಮರಳು ದಿಬ್ಬಗಳು ಪ್ರತಿ ವರ್ಷವೂ ಎತ್ತರವಾಗಿ ಬೆಳೀತಾನೆ ಇವೆ ಅಂತ ಹೇಳ್ತಾರೆ. ಅಲ್ಲೊಂದು ಪಟ್ಟಣ ಇತ್ತಲ್ಲ, ಅದಂತೂ ಈಗ ಕಾಣಿಸ್ತಾನೇ ಇಲ್ಲ. ಯಾವ ಭಾಗವೂ ಕಾಣಿಸ್ತಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಗುಡಿ ದೇವಾಲಯಗಳ ಗೋಪುರದ ತುದಿ ಇಣುಕಿ ನೋಡುತ್ತಿರೋದನ್ನು ಬಿಟ್ಟು. ಇದೊಂದು ಕುತೂಹಲಕಾರಿ ಅಂಶ, ಪವಾಡ ಥರದ್ದು. ಆದರೆ ಇದು ಯಾಕೆ, ಹೀಗೆ ಏನು ಕಾರಣ ಅಂತ ತನಿಖೆ ಮಾಡಿ ವಿಚಾರಿಸುವ ಸ್ಥಿತಿಯಲ್ಲಿ ನಾನಿಲ್ಲ. ತಕ್ಷಣಕ್ಕೆ ಇದು ಆಗ್ತಿಲ್ಲ. ಆದರೆ ಇಲ್ಲಿಯ ಜನ ಇದು ಈಗಾಗೋದಕ್ಕೆ ಒಬ್ಬ ಹೆಂಗಸಿನ ಪ್ರಾರ್ಥನೆ ಕಾರಣ ಅಂತ ಹೇಳ್ತಾರೆ. ಒಬ್ಬ ಹೆಂಗಸು ಆ ಸ್ಥಳದ ದರ್ಶನಾರ್ಥಿಯಾಗಿ ಆ ಕಡೆ ಹೋಗೋದಕ್ಕೆ ನದಿನ ಆಯುತ್ತಾ ಇದ್ದಾಗ ನಡು ನೀರಿನಲ್ಲಿ ಮುಳುಗಿ ಹೋಗ್ತಾಳೆ. ಮುಳುಗುವಾಗ ಅವಳೊಂದು ಪ್ರಾರ್ಥನೆ ಮಾಡಿದಳು, ಅದು ಮರಳಿನಲ್ಲಿ ಮುಚ್ಚಿ ಹೋಗಲಿ ಅಂತ. ಮರಳು ಕವಿಯೋದಕ್ಕೆ ಇದೂ ಕಾರಣ ಎಂದು ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ಬರೆದಿರುವ ಗ್ರಂಥದಲ್ಲಿರುವಂತೆ ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳಲಾಗಿದೆ. ಗೆಳೆಯರೇ, ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.